Subscribe now and press the bell icon. Never miss an update. Manipal kitchen ಎಲ್ಲರಿಗೂ ಸ್ವಾಗತ. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಈಗ ನೋಡಿ ಹೆಸರು ಬೇಳೆ ಮತ್ತೆ ಅಕ್ಕಿ ರೋಸ್ಟ್ ಮಾಡೋ ತೋರಿಸ್ತಾ ಇದ್ದೀನಿ ಕಿಚಡಿಗೆ. ಈಗ ಇದಕ್ಕೆ ಪೊಂಗಲ್ಗೆ ಮತ್ತೆ ಎಲ್ಲ ಸರ್ವ್ ಮಾಡೋ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಎಲ್ಲ ರೆಡಿ ಆಗಿರೋದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇಟ್ಟಿದ್ದೀನಿ, ಗೋಡಂಬಿ ಮಾತ್ರ ಹಾಕಿದ್ದೀನಿ. ಹಾಗೇನೆ ಏನು ಬೇಕು ಅಂತ ನೋಡೋಣ. ಇದಕ್ಕೆ 1/4 ಕಪ್ಪು ಹೆಸರು ಬೇಳೆ, 1/4 ಕಪ್ ಅಕ್ಕಿ, 1/4 ದಿಂದ 3/4 ಕಪ್ ಬೆಲ್ಲ, 1 ಕಪ್ಪು ಹಾಲು, ಮತ್ತು ನೀರು ಕೂಡ ಹಾಕಬೇಕು ಬೇಯಿಸಬೇಕಾದ್ರೆ. ಬೇರೆ ಏನಪ್ಪ ಅಂದರೆ ಉಪ್ಪು 2 ಚಿಟಿಕೆ, 3 ಇಂದ 4 ಟೇಬಲ್ ಸ್ಪೂನು ತುಪ್ಪ, ಸ್ವಲ್ಪ ಗೋಡಂಬಿ ಮತ್ತು ಏಲಕ್ಕಿ ಪುಡಿ. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು. ನಿಮ್ಗೆ ಗೊತ್ತಲ್ಲ ಹೆಸರು ಬೇಳೆ ಎಷ್ಟು ಒಳ್ಳೆಯದಂತ. ಬೇಳೆ ಬೇಳೆನಲ್ಲಿ ಹೆಸರು ಬೇಳೆ ಬೆಸ್ಟ್. ಈಗ 1/3 ಕಪ್ಪು ನಾನು ಹೆಸರು ಬೇಳೆನ ಒಂದು ಪ್ಯಾನಿಗೆ ಹಾಕ್ಕೊಳ್ಳಿ. ನಾನು ಇದನ್ನು ಡ್ರೈ ರೋಸ್ಟ್ ಮಾಡ್ತೀನಿ. ಈಗ 1/3 ಕಪ್ಪು ಅಕ್ಕಿ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಅಕ್ಕಿ ಜಾಸ್ತಿ ಬೇಳೆ ಕಮ್ಮಿ, ಅಕ್ಕಿ ಕಮ್ಮಿ ಬೇಳೆ ಜಾಸ್ತಿ ಹೆಂಗೆ ಬೇಕಾದ್ರೂ ಹಾಕೋಬೋದು. ಈಗ ಅದನ್ನು 1-3 ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಅದು ಕಲರ್ ಚೇಂಜ್ ಆಗಬಾರ್ದು, ಬಟ್ ಸ್ವಲ್ಪ ಪರಿಮಳಯುಕ್ತ ಆಗಬೇಕು. ಈಗ ಅದನ್ನು ಇನ್ನೊಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಅದನ್ನು ನೀರು ಹಾಕ್ಕೊಂಡು ತೊಳ್ಕೋಬೇಕಾಗತ್ತೆ. ಈಗ ಒಂದು ಸತಿ ತೊಳ್ಕೊಂಡ್ರೆ ಸಾಕು. ನಾವಿವಾಗ ಡ್ರೈ ರೋಸ್ಟ್ ಮಾಡೋದು ಯಾಕಪ್ಪ ಅಂತಂದರೆ, ಡ್ರೈ ರೋಸ್ಟ್ ಮಾಡಿದ್ಮೇಲೆ ತೊಳೆಯೋದು ಯಾಕಪ್ಪ ಅಂತಂದರೆ, ಡ್ರೈ ರೋಸ್ಟ್ ಮಾಡಿದಾಗ ಅದು ಇದೆಲ್ಲ ಇರೋದೇ ಇರುತ್ತಲ್ಲ, ಏನೋ ಏನಾದರೂ ಸ್ಪ್ರೇ ಮಾಡಿರ್ತಾರೆ ಕೆಮಿಕಲ್ಸು ಅದು ಇದು. ಸೊ ತೊಳೆದುಬಿಟ್ಟು ರೋಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಡ್ರೈ ರೋಸ್ಟ್ ಮಾಡಿದ್ಬಿಟ್ಟು ತೊಳೆಯೋದು ಬೆಸ್ಟ್. ನೋಡಿ ಇವಾಗ ತೊಳೆದುಬಿಟ್ಟು, ನಾನೇನು ತುಪ್ಪ ಗಿಪ್ಪ ಹಾಕಿಲ್ಲ ಅದಕ್ಕೆ ಡ್ರೈ ರೋಸ್ಟ್ ಮಾಡಿರೋದು. ಈಗ ಅದನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಾನು ಜರಡಿಯಲ್ಲಿ ಹಾಕಿದ್ದೆ, ನೀರು ಏನು ಇರೋದು ಬೇಡ ಅಂತಂದ್ಬಿಟ್ಟು. ಈಗ ಅದನ್ನು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. 1 ಕಪ್ಪು ಹಾಲು ಹಾಕಿ, ಹಾಗೆ ಇದು ಎಲ್ರಿಗೂ ಸಂಕ್ರಾಂತಿ ಹಬ್ಬದ ದಿವಸ ಕೆಲವು ಸ್ಟೇಟ್ಗಳಲ್ಲೆಲ್ಲ ಪೊಂಗಲ್ ಮಾಡ್ತಾರಲ್ವಾ, ಅಲ್ವಾ? ಕರ್ನಾಟಕದಲ್ಲಿ, ತಮಿಳ್ನಾಡಿನಲ್ಲಿ ಎಲ್ಲ. ಈಗ ಅದಕ್ಕೆ 2 ಕಪ್ಪು ನೀರು ಹಾಕ್ಕೊಳ್ಳಿ. ನಾನು ಹಾಕಿರೋದು 1/3 ಕಪ್ ಇದು, 1/3 ಕಪ್ ಅದು. ಬಟ್ ಅದಕ್ಕೆ ನಾನು ನೀರು 2 ಕಪ್ಪು ಮತ್ತು 1 ಕಪ್ ಹಾಲು ಹಾಕಿದ್ದೀನಿ, ಯಾಕಂದರೆ ಅದು ಚೆನ್ನಾಗಿ ಬೆಂದು ಕರಗಿ ಹೋಗಬೇಕಲ್ವಾ. ಸೊ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಇದು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಇವಾಗ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ. ಆ ತುಪ್ಪನ ಮತ್ತೆ ನಾವು ಕಿಚಡಿಗೆ ಹಾಕ್ಕೊಂಬಿಡ್ಬೇಕು, ಪೊಂಗಲ್ಗೆ ಹಾಕ್ಕೊಂಬಿಡ್ಬೋದು. ಅದರಲ್ಲಿ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡಿ. ತುಂಬ ಫ್ರೈ ಮಾಡಿಬಿಡಿ, ಜಸ್ಟ್ ಲೈಟಾಗಿ ಫ್ರೈ ಮಾಡಿದರೆ ಸಾಕು. ತುಂಬ ಫ್ರೈ ಮಾಡಿಬಿಟ್ರೆ ಅದೊಂಥರ ಕೈ ಆಗಿಬಿಡತ್ತೆ. ಸೊ ನಾನು ಯಾವತ್ತೂ ಲೈಟಾಗಿ ಫ್ರೈ ಮಾಡೋದು ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಮೆತ್ತಗಿರಬಾರ್ದು, ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ ಅಷ್ಟೇ. ನೋಡಿ ತುಂಬ ಬ್ರೌನ್ ಮಾಡೋದೇ ಇಲ್ಲ ನಾನು, ಲೈಟಾಗಿ ಹುರಿದ್ರೆ ಸಾಕಾಗುತ್ತೆ. ನೋಡಿ ಇಷ್ಟಾದರೆ ಸಾಕು. ಇದನ್ನ ಇವಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಯ್ತಲ್ಲ, ಇವಾಗ ನೋಡಿ ಪ್ಲೇಟಲ್ಲಿ ಫ್ರೈ ಮಾಡಿರೋದು ಕ್ಯಾಶ್ಯೂಸ್ ಹೆಂಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಲೈಟಾಗಿ ಫ್ರೈ ಮಾಡಿದ್ದೀನಿ ನೋಡಿ, ಅಂದರೆ ಸ್ವಲ್ಪ ಜಸ್ಟ್ ಬ್ರೌನ್ ಆಗಿದೆ ಅಷ್ಟೇ. ಈ ತುಪ್ಪ ನಾನು ಆಮೇಲೆ ಕಿಚಡಿಗೆ ಹಾಕ್ಕೋತೀನಿ, ಇದಕ್ಕೆ ಪೊಂಗಲ್ಗೆ ಹಾಕ್ಕೋತೀನಿ. ಇವಾಗ 2/3 ಕಪ್ ಬೆಲ್ಲ. ನಾನು ಅದಕ್ಕೆ ಆರ್ಗ್ಯಾನಿಕ್ ಕೇನ್ ಜಾಗರಿ ಅಂತ ಸಿಗುತ್ತೆ ಇಲ್ಲಿ ಲೋಕಲಾಗಿ, ತುಂಬ ಚೆನ್ನಾಗಿರುತ್ತೆ. ಗಾಣದಿಂದ ತಂದಿದ್ದು, ತುಂಬಾ ಚೆನ್ನಾಗಿದೆ. ಎಷ್ಟು ಪರಿಮಳ ಇದೆ ಗೊತ್ತಾ ಬೆಲ್ಲಕ್ಕೆ, ನಿಜವಾಗ್ಲೂ ನಾನು ನಂಬಲೇ ಇಲ್ಲ ಅಷ್ಟು ಚೆನ್ನಾಗಿದೆ ಅಂತ. ಈಗ ಅದಕ್ಕೆ 1/3 ಕಪ್ ನೀರು ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ಫಸ್ಟು ಕರಗಲಿಗು ಬೆಲ್ಲ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಕರಗಿದ ಮೇಲೆ ಚೆನ್ನಾಗಿ ಕರಗಿಲಿ ಫಸ್ಟು. ಈಗ ಕರಗ್ತು ನೋಡಿ ಅಲ್ವಾ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕರಗಿದೆ ನೋಡಿ. ಈಗ ಏನಾದರೂ ಇರಲಿ, ಕೊಳೆ ಗಿಳೆ ಏನಾದರೂ ಒಂಚೂರು ಇರುತ್ತೆ ಅಂತಂದ್ಬಿಟ್ಟು ಅದನ್ನು ಜರಡಿ ಹಿಡ್ಕೋಬೇಕಾಗತ್ತೆ. ಸೊ ಜರಡಿ ಹಿಡಿದು ಬಿಡಿ. ಈಗ ಅದನ್ನು ಮತ್ತೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ. ಅದಕ್ಕಿಂತ ಬೇರೆ ನೀರಿಗೇನು ಹಾಕೋದು ಬೇಡ. ಅದು ಕರಗಿದ್ದನ್ನು ಲೋ ಫ್ಲೇಮಲ್ಲಿ ಮೇಲೆ ಮತ್ತೆ ಕುಕ್ ಮಾಡಿ, ಅದು ಒಂದು ಸತಿ ಚೆನ್ನಾಗಿ ಕುದಿ ಬರಲಿ, ಕೈ ಆಡಿಸ್ಕೊಳ್ಳಿ. ಇವಾಗ ನೋಡಿ ಕುದೀತಾ, ಇವಾಗ ನೋಡಿ ಇನ್ನೊಂದು 2 ನಿಮಿಷದಲ್ಲಿ ಕುದೀತಾ ಕುದಿಲಿಕ್ಕೆ ಬರುತ್ತೆ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಬರ್ತಾ ಇದೆ, ಹೌದಾ? ಈಗ ಅದಕ್ಕೆ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು ಇದಕ್ಕೆ ನೋಡಿ. ಇವಾಗ ಬಂದಿದೆಯಾ ಅಂತ ನೋಡ್ತಾ ಇದ್ದೀನಿ ನೋಡಿ. ಇವಾಗ ಇನ್ನು ನೆಕ್ಸ್ಟ್ ಬರುತ್ತೆ ನೋಡಿ, ನೋಡಿ ಇವಾಗ ಬಂತು ನೋಡಿ, ಇವಾಗ ಬಂತು, ಆಲ್ಮೋಸ್ಟ್ ಬಂತೀಗ. ಹಾಂ, ಈಗ
ಬಂದರೆ ಮಾತ್ರ ತುಂಬ ಚೆನ್ನಾಗಾಗೋದು. ಹೀಗೆ ಒಂದು ಸ್ಟ್ರಿಂಗ್ ಅಂದರೆ ಒಂದು ಸ್ಟಿಂಗ್ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾವಿದು ಕುಕ್ ಮಾಡಿದಂತಹ ಬೇಳೆ ಮತ್ತು ಅಕ್ಕಿ ಮಿಕ್ಸ್ನ ಅದಕ್ಕೆ ಹಾಕೋಬೇಕು. ಆವಾಗ ತುಂಬ ಪರಿಮಳಯುಕ್ತ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಅದನ್ನೆಲ್ಲ ಹಾಕ್ಕೊಳ್ಳಿ. ಈಗ ಕುಕ್ ಮಾಡಿದ್ದು ಬೇಳೆ ಮತ್ತು ಅಕ್ಕಿ ಮಿಕ್ಸ್ ಇದೆಯಲ್ಲ, ಹೆಸರುಬೇಳೆ ಮತ್ತು ಅಕ್ಕಿ ಮಿಕ್ಸು. ಈಗ ಕುಕ್ಕರ್ ತೊಳೆದಿದ್ದ ನೀರನ್ನು ಸ್ವಲ್ಪ ಹಾಕ್ಕೊಂಡು ನಾವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ಯಾಕಂದರೆ ಇದು ಕುದೀತಾ ಕುದೀತಾ ಮತ್ತೆ ಇನ್ನೂ ದಪ್ಪ ಆಗಿ ಬರುತ್ತೆ. ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಅದಕ್ಕೆ ನಾವು ಬೆಲ್ಲದ ಪಾಕ ಹಾಕಿದ್ದೀವಲ್ಲ, ಚೆನ್ನಾಗಿ ಮಿಕ್ಸ್ ಕೊಡಿ. ಈಗ ಕುಕ್ಕರ್ ತೊಳೆದಿದ್ದ ನೀರು ಹಾಕ್ಬಿಟ್ಟು ಸ್ವಲ್ಪ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾಕಾಗುತ್ತೆ, ಇನ್ನು ಬೇಕಂತಿಲ್ಲ. ಯಾಕಂದರೆ ನಾವು ಬೇಕಾದಷ್ಟು ನೀರು ಮತ್ತು ಹಾಲು ಹಾಕಿ ಬೇಯಿಸಿದ್ದೀವಲ್ಲ, ಸೊ ಇನ್ನು ಬೇಕಾಗಿಲ್ಲ. ಇದು ಬಿಸಿ ಬಿಸಿ ತಿಂದ್ರೇ ರುಚಿ. ಇದು ತಣ್ಣಗೆ ತಿಂದ್ರೂ ಚೆನ್ನಾಗಿರುತ್ತೆ ಬಿಡಿ, ಬಟ್ ಬಿಸಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿ. ಇವಾಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಚೆನ್ನಾಗಿ ಕಂಬೈನ್ ಆಗಲಿ ಎಲ್ಲ. ಇವಾಗ ನೀರು ಹಾಕಿದ್ದೀವಿ, ಕಂಬೈನ್ ಆಗಲಿ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ, ನೋಡಿ ಥಿಕ್ಕನ್ ಆಗಿಬಿಡ್ತು. ನೋಡಿದ್ರ ಕುಕ್ ಆಗಿಬಿಟ್ಟು ಥಿಕ್ಕನ್ ಆಗಿಬಿಡ್ತು ಅಲ್ವಾ. ಕೈ ಆಡಿಸ್ಕೋತಾ ಇರಿ. ಅದೇನು ದಪ್ಪ ತಳ ಪಾತ್ರೆನೇ ಇಟ್ಟಿದ್ದೀನಿ ನೋಡಿ, ಕುದೀತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಇವಾಗ ಅದೊಂಚೂರು ಎರಡು ಚಿಟಿಕೆ ಉಪ್ಪು ಹಾಕಿ. ಅದಕ್ಕೆ ಸ್ವೀಟ್ ಮಾಡಬೇಕಾದ್ರೆ ಉಪ್ಪು ಹಾಕಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಕಾರ್ಡಮಮ್ ಅಂದರೆ ಏಲಕ್ಕಿ ಪುಡಿ ಒಂದು 1 teaspoon ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಅದಕ್ಕೀಗ ಆಯ್ತಲ್ಲ, ಚೆನ್ನಾಗಿ ಮಿಕ್ಸ್ ಕೊಡಿ, ಎಲ್ಲ ಪರಿಮಳಯುಕ್ತ ಆಗಲಿ. ಇವಾಗ ಹಾಕಿದ್ದೀವಿ ಅಷ್ಟೇ ಅಲ್ವಾ, ಏಲಕ್ಕಿ ಪುಡಿ. ಈಗ ಅದಕ್ಕೆ ನಾನು ಕೊಬ್ಬರಿ ಹಾಕಿದ್ದೀನಿ. ನೀವು ಬೇಕಾದರೆ ಹಸಿ ತೆಂಗಿನಕಾಯಿಯೂ ಹಾಕೋಬೋದು. ಕೊಬ್ಬರಿ ಹಾಕಿದರೆ ತುಂಬ ರುಚಿಕರವಾಗುತ್ತೆ. ಅದಕ್ಕೋಸ್ಕರ ನಾನು ಒಂದು 1/3 cup ಕೊಬ್ಬರಿ ಹಾಕಿದ್ದೀನಿ. ಸಣ್ಣಕ್ಕೆ ತುರಿದ್ಬಿಟ್ಟು ಅದು ಬ್ಯಾಕ್ ಸೈಡ್ ತೆಗೆದುಬಿಟ್ಟಿದ್ದೀನಿ, ಅದರದ್ದು ಬ್ರೌನ್ ಕಲರ್ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಕೊಬ್ಬರಿನೇ ಹಾಕಿದ್ದೀನಿ. ಕೊಬ್ಬರಿ ಹಾಕಿದರೆ ತುಂಬ ಪರಿಮಳಯುಕ್ತ ಆಗುತ್ತೆ. ಹಸಿ ತೆಂಗಿನಕಾಯಿ ಹಾಕಿದಕ್ಕಂತ ಸಪೋಸಿಂಗ್ ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಅದನ್ನು ಹಾಕೋಬೋದು. ಈಗ 2-3 tablespoons ತುಪ್ಪ ಹಾಕಿ ಅದಕ್ಕೆ. ತುಪ್ಪ ಎಷ್ಟು ಹಾಕ್ತಿರೋ ಅಷ್ಟು ಒಳ್ಳೆಯದು. ಇವಾಗ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ನಾವು ಸರ್ವ್ ಮಾಡಬೇಕಾದ್ರೆ ಬೇಕಾದರೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಬಿಸಿ ಇರಬೇಕಾದ್ರೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಫ್ರೈ ಮಾಡಿ ಇಟ್ಟಿದ್ದೀವಲ್ಲ, ಅದು ಗೋಡಂಬಿ ಹಾಕ್ಕೊಳ್ಳಿ. ನಾನೊಂದು 4 ಇಟ್ಟಿದ್ದೀನಿ, ಆಮೇಲಿಂದ ಸರ್ವಿಂಗ್ ಡೇ ಬೌಲ್ಗೆ ಹಾಕಬೇಕಾದ್ರೆ ಒಂದು 4 ಗಾರ್ನಿಷ್ ಮಾಡೋಣ ಅಂತಂದ್ಬಿಟ್ಟು ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗುತ್ತೆ ಅಂದರೆ ತುಂಬ ರುಚಿಕರವಾಗುತ್ತೆ ಇದು. ಈಗ ರೆಡಿ ಆಯಿತು ನಿಮಗೆ ಈಗ ಪೊಂಗಲು, ಸ್ವೀಟ್ ಪೊಂಗಲು ಆರ್ ಸಂಕ್ರಾಂತಿಗೆ ಇದು ಏನಪ್ಪ ಸ್ವೀಟ್ ಕಿಚಡಿ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ತುಂಬ ರುಚಿಯಾಗುತ್ತೆ, ತುಂಬ ರುಚಿಯಾಗುತ್ತೆ. ಎಷ್ಟು ತಿಂದ್ರೂ ಸಾಕಾಗಲ್ಲ ಅಂತಾರಲ್ಲ ಆ ಥರ, ಅಷ್ಟು ಚೆನ್ನಾಗಾಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಮತ್ತು ಖಾರ ಪೊಂಗಲ್ದು ವೆನ್ ಪೊಂಗಲ್ ರೆಸಿಪಿನೂ ರೆಸಿಪಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೋಡಿ ಇವಾಗ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ತುಪ್ಪ ಹಾಕಿದರೆ ಕೂಡ ಆಗುತ್ತೆ. ಆಮೇಲೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.